ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಾತೆ ಮಾಣಿಕ್ಯ ಚಾನಲ್ಗೆ ಸ್ವಾಗತ. ನಾನು ಸ್ಮಿತಾ. ಇವತ್ತು ನಾನು ಪ್ರೀ ಮ್ಯಾಥ್ಸ್ ಕಾನ್ಸೆಪ್ಟ್ಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಪ್ರೀ ಮ್ಯಾಥ್ಸ್ ಕಾನ್ಸೆಪ್ಟ್ಸ್ ಅನ್ನೋದು ಮ್ಯಾಥ್ಸ್ ಬಗ್ಗೆ ತಿಳ್ಕೊಳ್ಳೋಕ್ಕೂ ಮೊದಲು ಮಕ್ಕಳು ಕೆಲವೊಂದನ್ನ ತಿಳ್ಕೊಬೇಕಾಗತ್ತೆ. ಸೊ ಇವೆಲ್ಲನೂ ಕಲಿಯೋದ್ರಿಂದ ಮಗುಗೆ ಮುಂದೆ ಅಡಿಷನು, ಸಬ್ಟ್ರಾಕ್ಷನು, ಮಲ್ಟಿಪ್ಲಿಕೇಷನು, ಇನ್ನು ಏನೇನೋ ಕಲಿಯೋದಿರುತ್ತೆ. ಸೊ ಅದೆಲ್ಲ ಮಗು ಕಲಿಬೇಕು ಅಂದರೆ ಈ ಸಣ್ಣ ಪುಟ್ಟ ಕಾನ್ಸೆಪ್ಟ್ಗಳು ಮಗುಗೆ ತುಂಬ ಚೆನ್ನಾಗಿ ಅರ್ಥ ಆಗಿರಬೇಕು. ಇವೆಲ್ಲ ಅರ್ಥ ಆಗಿದ್ರೆ ಮಗು ಮುಂದೆ ಯಾವುದೇ ಥರದ ಮ್ಯಾಥ್ಸ್ಗಳ ಪ್ರಾಬ್ಲಮ್ ಬಂದ್ರೂ ಈಸಿಯಾಗಿ ಸಾಲ್ವ್ ಮಾಡುತ್ತೆ. ಹಾಗಾಗಿ ಇದನ್ನು ಚಿಕ್ಕ ಮಕ್ಕಳಿಗೆ ಪ್ರೀ ಕೆ ಜಿ ಅಥವಾ ಎಲ್ ಕೆ ಜಿಯಿಂದನೇ ಶುರು ಮಾಡ್ತಾರೆ. ಸೊ ಈಗ ಪ್ರೀ ಮ್ಯಾಥ್ಸ್ ಕಾನ್ಸೆಪ್ಟ್ಗಳು ಯಾವ್ಯಾವುದು ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ. ಸೊ ತಿಳ್ಕೊಳ್ಳೋಕ್ಕೂ ಮೊದಲು ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನನಗೆ ಏನು ಉಪಯೋಗ ಅಂತ ನೀವು ಕೇಳಿದರೆ ನನಗೆ ಒಂದು ಮೋಟಿವೇಶನ್ ಸಿಗುತ್ತೆ, ಇನ್ನು ಹೆಚ್ಚು ವೀಡಿಯೋಗಳನ್ನು ಮಾಡಬೇಕು ಅಂತ ಅನಿಸುತ್ತೆ. ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆಯೇ ಪಕ್ಕದಲ್ಲೇ ನಿಮಗೆ ಒಂದು ಬೆಲ್ ಐಕಾನ್ ಇದೆ, ಅದನ್ನು ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಪ್ರೀ ಮ್ಯಾಥ್ಸ್ ಕಾನ್ಸೆಪ್ಟ್ಸ್ ಯಾವ್ಯಾವುದು ಅಂತ ನೋಡೋದಾದರೆ ಸೇಮ್, ಡಿಫ್ರೆಂಟ್, ಬಿಗ್, ಸ್ಮಾಲ್, ಟಾಲ್, ಶಾರ್ಟ್, ಮೋರ್, ಲೆಸ್, ಹೆವಿ, ಲೈಟ್, ಫುಲ್, ಎಂಪ್ಟಿ. ಇದಿಷ್ಟೇನಾ ಅಂದರೆ ಇಲ್ಲ, ಇದು ನಾನು ನಿಮಗೆ ಕೊಡ್ತಾ ಇರುವಂತಹ ಜಸ್ಟ್ ಕೆಲವೊಂದು ಲಿಸ್ಟ್ಗಳು. ಇದರ ಜೊತೆಗೆ ಇನ್, ಔಟ್ ಇವೆಲ್ಲನೂ ಬರುತ್ತೆ. ಸೊ ಈ ಪ್ರೀ ಮ್ಯಾಥ್ಸ್ ಕಾನ್ಸೆಪ್ಟ್ಗಳೆಲ್ಲ ಹೇಗೆ ಅಂದರೆ ಮಗು ಏನಾದರೂ ಕಲಿಬೇಕಾದ್ರೆ ಅದಕ್ಕೆ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ. ಈಗ ಎಕ್ಸಾಂಪಲ್ಲು ಸೇಮು ಡಿಫ್ರೆಂಟ್, ಒಂದು ಯಾವುದೋ ಶೀಟಲ್ಲಿ ಏನು ಸೇಮ್ ಇದೆ ಅಥವಾ ಏನು ಡಿಫ್ರೆಂಟ್ ಇದೆ ಅನ್ನೋದನ್ನು ಕಂಡುಹಿಡಬೇಕು. ಸೊ ಇದರಿಂದ ಮಗು ವಿಜುವಲ್ ಡಿಸ್ಕ್ರಿಮಿನೇಷನ್ ತುಂಬಾ ಹೆಲ್ಪ್ ಆಗುತ್ತೆ. ಬಿಗ್, ಸ್ಮಾಲ್, ಸೊ ಯಾವುದು ದೊಡ್ಡದು ಯಾವುದು ಚಿಕ್ಕದು ಅನ್ನೋದನ್ನು ಕಲಿಬೇಕು, ನೋಡಬೇಕು ಮಗುವಲ್ಲಿ. ಟಾಲ್, ಶಾರ್ಟ್, ಯಾವುದು ಉದ್ದ ಇದೆ ಯಾವುದು ಚಿಕ್ಕದಾಗಿದೆ. ಆ್ಯಂಡ್ ಮೋರ್, ಲೆಸ್, ಯಾವುದ್ರಲ್ಲಿ ಜಾಸ್ತಿ ಇದೆ ಯಾವ ಕಡೆ ಕಮ್ಮಿ ಇದೆ, ಯಾವ ಕಡೆ ಈಗ ಪೆನ್ಗಳು ಎಲ್ಲಿ ಜಾಸ್ತಿ ಇದೆ ಅಥವಾ ಪೆನ್ಸಿಲ್ ಎಲ್ಲಿ ಜಾಸ್ತಿ ಇದೆ ಎಲ್ಲಿ ಕಮ್ಮಿ ಇದೆ. ಹೆವಿ, ಲೈಟ್, ಯಾವ ವಸ್ತು ಹೆವಿ ಇದೆ, ಈಗ ಎಕ್ಸಾಂಪಲ್ ಇದು ಹೆವಿ ಇರುತ್ತೆ ಇದು ಲೈಟ್ ಅಂತ ಹೇಳ್ಬೋದು. ಸೊ ಆ ಹೆವಿ ಲೈಟ್ ಅನ್ನೋದನ್ನು ಮಗು ಕಂಡುಹಿಡಿಬೇಕು. ಸೊ ಅದು ಹೆವಿ ಲೈಟ್. ಫುಲ್, ಎಂಪ್ಟಿ, ಯಾವುದಾದ್ರು ಒಂದು ಗ್ಲಾಸ್ ಫುಲ್ ಇದೆಯಾ ಅಥವಾ ಎಂಪ್ಟಿ ಇದೆಯಾ ಈ ಥರ, ಅಥವಾ ಒಂದು ಬಾಟ್ಲು ಫುಲ್ ಇದೆಯಾ ಎಂಪ್ಟಿ ಇದೆಯಾ, ಇವೆಲ್ಲನೂ ಸಹ ನಾವು ಮಗುಗೆ ಹೇಳ್ಕೊಡ್ಬೇಕು. ಇವೆಲ್ಲನೂ ಸಹ ನಾವು ಡೇ ಟು ಡೇ ಲೈಫಲ್ಲಿ ಆರಾಮಾಗಿ ಮಗುಗೆ ಹೇಳ್ಕೊಡ್ಬೋದು. ಎಕ್ಸಾಂಪಲ್, ನಾವು ಏನಾದ್ರು ಆಟ ಆಡಿಸ್ತಾ ಇರ್ತೀವಿ, ಈಗ ನನ್ನ ಮಗು ಹತ್ರ ಐದು ಬಾಲ್ಗಳಿದೆ ಅಂದರೆ ನೀವು ಐದು ಬಾಲ್ಗಳನ್ನು ಒಂದೊಂದು ಒಂದೊಂದು ಕಲರ್ ಇಡ್ಬೋದು, ಅಥವಾ ನಾಲ್ಕು ಬಾಲ್ ಒಂದೇ ಕಲರ್ ಇರುತ್ತೆ ಇನ್ನು ಒಂದು ಬಾಲು ಇನ್ನೊಂದು ಕಲರ್ ಇರುತ್ತೆ. ಆಗ ನೀವು ಮಗುಗೆ ಹೇಳ್ಬೋದು, ನೋಡು ದೀಸ್ ಬಾಲ್ಸ್ ಆರ್ ಸೇಮ್, ಇದೆಲ್ಲ ನಾಲ್ಕು ಬಾಲ್ ಒಂದೇ ಕಲರ್ ಇದೆ, ಮಾತ್ರ ಇದೊಂದು ಮಾತ್ರ ಬೇರೆ ಕಲರ್ ಇದೆ. ಈಗ ಎಕ್ಸಾಂಪಲ್ ಪೆನ್, ನಾನು ಈಗ ಪೆನ್ನಲ್ಲಿ ತೋರಿಸೋದಾರೆ ನೋಡಿ, ಈಗ ಇದಿಷ್ಟು ಮೂರು ಪೆನ್, ದೇ ಆರ್ ಪೆನ್, ಆದರೆ ಇದೊಂದು ಮಾತ್ರ ರೆಡ್ ಪೆನ್, ಸೊ ದಿಸ್ ಇಸ್ ಡಿಫ್ರೆಂಟ್, ದೀಸ್ ಆರ್ ಬ್ಲೂ ಪೆನ್, ಸೊ ದೇ ಆರ್ ಸೇಮ್, ಸೊ ಸೇಮ್ ಡಿಫ್ರೆಂಟ್ ಅಂತ ಆಯಿತು. ಇನ್ನು ಶಾರ್ಟ್ ಅಂತ, ಈಗ ಇದು ಬಿಗ್, ಎಲಿಫೆಂಟ್ ಅಂತ ಬಂದಿರುತ್ತೆ, ಈಗ ಎಲಿಫೆಂಟ್ ಬಿಗ್, ಇದು ಸ್ಮಾಲ್ ಅಂತ ಹೇಳ್ಬೋದು. ಟಾಲ್, ಸೊ ಈಗ ಪೆನ್ಸಿಲ್ ಟಾಲು, ಪೆನ್ನು ಶಾರ್ಟ್. ಸೊ ಈ ಥರ ಮಗುಗೆ ಮೊದಲು ನೀವು ಆಟದಲ್ಲಿ ಪಾಠನ ಮಾಡಲೇಬೇಕು. ನಾನು ಪ್ರತಿ ಸತಿ ಹೇಳ್ತೀನಿ, ನಿಮಗೆ ಬೇಜಾರಾದರೂ ನನಗೆ ಯೋಚನೆ ಇಲ್ಲ, ಆಟದಲ್ಲಿ ನೀವು ಯಾವಾಗ ಮಗುಗೆ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡಿಸ್ತಾ ಹೋಗ್ತಿರೋ ಅದು ತಲೆಯಲ್ಲಿ ಆರಾಮಾಗಿ ಕುತ್ಕೊಳ್ಳುತ್ತೆ, ಅಷ್ಟು ಬೇಗ ಮರೆಯೋ ಚಾನ್ಸಸ್ ಇರೋದಿಲ್ಲ. ಬರೀ ನಾವು ಬುಕ್ಕು ಪೆನ್ನು ಇಟ್ಕೊಂಡೆ ಮಗುಗೆ ಹೇಳ್ಕೊಡ್ತೀವಿ ಅಂದಾಗ ಮಗು ಮರೆಯುವಂತಹ ಚಾನ್ಸಸ್ಸು ತುಂಬಾ ಇರುತ್ತೆ. ಸೊ ಈಗ ನಾನು ಕೆಲವೊಂದು ಒಂದು ಬುಕ್ಕಲ್ಲಿ ನನ್ನ ಮಗನ ಬುಕ್ ಅದು ಅದರಲ್ಲಿ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ, ಜೊತೆಗೆ ಕೆಲವೊಂದು ವರ್ಕ್ಶೀಟ್ಗಳನ್ನು ಸಹ ನಿಮಗೆ ತೋರಿಸ್ತೀನಿ. ಸೊ ಇದು ಟಾಲ್, ಶಾರ್ಟ್, ಇದು ನನ್ನ ಮಗನ ಬುಕ್, ಆಲ್ರೆಡಿ ಅವ್ರಿಗೆ ಮಾಡಿಸಿದ್ದಾರೆ, ಸ್ಕೂಲಲ್ಲೇ ಮಾಡಿಸಿರೋಂಥದ್ದು. ನೀವು ಡೇಟ್ ನೋಡಿದರೆ ಗೊತ್ತಾಗುತ್ತೆ ಇದು 19 ಆಗಿರೋಂಥದ್ದು. ಸೊ ಹೀ ಈಸ್ ಶಾರ್ಟ್, ಇಲ್ಲಿ ನೋಡಿ ಇವನು ಶಾರ್ಟು, ಇದು ಟಾಲ್, ಇಲ್ಲಿ ಟಾಲ್, ಶಾರ್ಟ್. ಅವ್ರಿಗೆ ಇಲ್ಲಿ ಹೇಳಿರ್ತಾರೆ ಸರ್ಕಲ್ ದ ಶಾರ್ಟರ್, ಯಾವುದು ಚಿಕ್ಕದಿರುತ್ತೋ ಅದನ್ನು ಸರ್ಕಲ್ ಮಾಡಿ ಅಂತ. ಸೊ ಇಲ್ಲಿ ಅಷ್ಟೇ, ಯಾವುದು ಚಿಕ್ಕದು ಅದಕ್ಕೆ ಸರ್ಕಲ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಮೊದಲು ಹೇಳ್ತಾರೆ ಚಿಕ್ಕದು ಅಂದರೆ ಹೇಗಿರುತ್ತೆ, ದೊಡ್ಡದು ಆದರೆ ಹೇಗೆ, ಅದಕ್ಕೆ ಟಿಕ್ ಮಾಡಿದ್ದಾರೆ ಟಾಲ್ ಯಾವುದು ಅಂತ. ಹಾಗೇ ಇಲ್ಲಿ
ಯಾವ್ದು ಕಲರ್ದ ಟಾಲರ್ ಯಾವುದು ಇಲ್ಲಿ ಟಾಲರ್ ಇದೆ ನನಗೆ ಇವೆರಡರಲ್ಲಿ ಟಾಲರ್ ಇದು ಅದಕ್ಕೆ ಮಾತ್ರ ಕಲರ್ ಮಾಡಬೇಕು ಇದಕ್ಕೆ ಕಲರ್ ಮಾಡೋ ಹಾಗಿಲ್ಲ ಸೊ ನೆಕ್ಸ್ಟ್ ಇವೆರಡರಲ್ಲಿ ನೋಡಿದಾಗ ಇದು ಟಾಲರ್ ಇದು ಶಾರ್ಟರ್ ಸೊ ಟಾಲ್ ಯಾವುದು ಅದಕ್ಕೆ ಕಲರ್ ಮಾಡಬೇಕು ಸೊ ಇದು ಟಾಲ್ ಅಥವಾ ಶಾರ್ಟ್ಗೆ ಇದೇ ಥರ ನೀವು ಬೇರೆ ಬೇರೆನ ಮಕ್ಕಳಿಗೆ ಮಾಡಿ ಕೊಡ್ಬೋದು ನೆಕ್ಸ್ಟ್ ಬಿಗ್ ಸ್ಮಾಲ್ ಸೊ ಇಲ್ಲಿ ವಾಟರ್ ಕ್ಯಾನ್ಗಳು ನೋಡಿ ಇದು ಬಿಗ್ ಸ್ಮಾಲ್ ಬಿಗ್ ಸ್ಮಾಲ್ ಬಾಲ್ಗಳಲ್ಲಿ ಮನೋ ಈಗ ಮಕ್ಕಳ ಹತ್ರ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಬಿಗ್ ಸ್ಮಾಲ್ ಅವಾಗ ನೀವು ಆಟ ಆಡಿಸ್ತಾ ಹೇಳ್ಕೊಡ್ಬೋದು ನೋಡು ಇದು ಬಿಗ್ ಒನ್ ಇದು ಸ್ಮಾಲ್ ಸೊ ನೆಕ್ಸ್ಟ್ ಕಾರ್ಗಳಲ್ಲಿ ಈ ಥರ ಕಾನ್ಸೆಪ್ಟ್ಗಳನ್ನು ಮಗುಗೆ ಬಿಗ್ ಸ್ಮಾಲ್ ಹೇಳ್ಕೊಡ್ಬೋದು ನೆಕ್ಸ್ಟು ಇಲ್ಲಿ ಇದು ಸರ್ಕಲ್ ಮಾಡೋದಾಯಿತು ಇಲ್ಲಿ ಕಲರ್ ಮಾಡೋದು ಕಲರ್ ದ ಬಿಗ್ಗರ್ ಯಾವುದು ಇದರಲ್ಲಿ ಬಿಗ್ಗರ್ ಇದೇನೆ ಎಲಿಫೆಂಟ್ ಎರಡು ಎಲಿಫೆಂಟ್ ಕೊಟ್ಟಿದ್ದಾರೆ ಇದರಲ್ಲಿ ಯಾವ್ದು ಬಿಗ್ಗರ್ ಇದು ಇದಕ್ಕೆ ಕಲರ್ ಮಾಡಿ ನೆಕ್ಸ್ಟ್ ಇಲ್ಲಿ ಚಿಕನ್ ಯಾವುದು ಚಿಕನ್ ದೊಡ್ಡದ ಅಥವಾ ಇದ ಅದಕ್ಕೆ ಕಲರ್ ಮಾಡಬೇಕು ನೆಕ್ಸ್ಟ್ ಕ್ಯಾಟ್ ಯಾವುದು ಇದಕ್ಕೆ ಕಲರ್ ಮಾಡಿ ಚಿಕ್ಕದಕ್ಕೆ ಏನು ಮಾಡೋ ಹಾಗಿಲ್ಲ ಹಾಗಾಗಿ ಅದನ್ನು ಹಾಗೆ ಬಿಟ್ಟಿದ್ದಾರೆ ನೆಕ್ಸ್ಟು ಹೆವಿ ಲೈಟ್ ಸೊ ಲೆಮನ್ನು ಮತ್ತು ಜಾಕ್ ಫ್ರೂಟ್ ಇಟ್ಟಿದ್ದಾರೆ ಯಾವುದು ಹೆವಿ ಅದಕ್ಕೆ ಟಿಕ್ ಮಾಡಿ ಸೊ ನೆಕ್ಸ್ಟು ಸರ್ಕಲ್ ದ ಲೈಟರ್ ಯಾವ್ದು ಲೈಟರ್ ಅದಕ್ಕೆ ಸರ್ಕಲ್ ಮಾಡಬೇಕು ಯಾವ್ದು ಹೆವಿ ಇರುತ್ತೋ ಅದಕ್ಕೆ ಟಿಕ್ ಮಾಡಬೇಕು ಸೊ ಇದು ಲೈಟ್ ಆಗಿರುತ್ತೆ ಇನ್ನು ಬಟರ್ಫ್ಲೈ ಲೈಟ್ ಆಗಿರುತ್ತೆ ಪ್ಲ್ಯಾಂಟ್ ಲೈಟ್ ಆಗಿರುತ್ತೆ ಅದಕ್ಕೆಲ್ಲದಕ್ಕೂ ಸರ್ಕಲ್ ಮಾಡಿದೆ ಇನ್ನು ಮಿಕ್ಕಿದ್ದಕ್ಕೆ ಜಸ್ಟ್ ಟಿಕ್ ಮಾಡ್ತಾ ಹೋಗಿದೆ ಇಲ್ಲೂ ಅಷ್ಟೇ ಸೇಮ್ ಕಲರಿಂಗ್ ದೊಡ್ಡ ಯಾವ್ದು ಹೆವಿ ಇರುತ್ತೋ ಅದಕ್ಕೆ ಮಾತ್ರ ಕಲರ್ ಮಾಡಬೇಕು ಇನ್ನೊಂದಕ್ಕೆ ಕಲರ್ ಮಾಡೋದು ಇಲ್ಲ ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ವರ್ಕ್ಶೀಟ್ಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಟಾಪ್ ಬಾಟಮ್ ಅನ್ನೋದು ಅಥವಾ ಅಪ್ ಡೌನ್ ಅನ್ನೋ ಕಾನ್ಸೆಪ್ಟ್ಗೆ ಇಲ್ಲಿ ಯಾವ್ದು ಅಪ್ ಇದೆ ಅದನ್ನು ಟಿಕ್ ಮಾಡಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ನೋಡಿ ಅಪ್ ಮೇಲ್ಗಡೆ ಒಂದು ಚಿಕನ್ ಇದೆ ಅದನ್ನು ಟಿಕ್ ಮಾಡಿದ್ದಾರೆ ನೆಕ್ಸ್ಟು ಯಾರು ಡೌನ್ ಯಾರಿದ್ದಾರೆ ಅವ್ರಿಗೆ ಸರ್ಕಲ್ ಮಾಡೋಕ್ಕೆ ಹೇಳಿದ್ದಾರೆ ಸೊ ಇಲ್ಲೂ ಅಷ್ಟೇ ಯಾರು ಡೌನ್ ಇದೆ ಅವ್ರಿಗೆ ಸರ್ಕಲ್ ಅಪ್ ಇರೋರಿಗೆ ಏನೂ ಇಲ್ಲ ನೆಕ್ಸ್ಟು ಹಾಟ್ ಕೋಲ್ಡ್ ಸೊ ಯಾವುದು ಹಾಟು ಯಾವುದು ಕೋಲ್ಡ್ ಈಗ ಕೋಲ್ಡ್ ಇರೋದಕ್ಕೆ ಇಂಟು ಹಾಟ್ ಇರೋದಕ್ಕೆ ಟಿಕ್ ಮಾಡೋಕ್ಕೆ ಹೇಳಿದ್ದಾರೆ ಅಥವಾ ಕಲರ್ ಮಾಡ್ಬೋದು ಏನು ಬೇಕಾದರೂ ಮಾಡಿಸ್ಬೋದು ಇಲ್ಲಿ ಕಲರ್ಸ್ನ ಮಾಡಿಸ್ತಾ ಹೋಗಿದ್ದಾರೆ ನೆಕ್ಸ್ಟ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಯಾವುದು ಇನ್ಸೈಡ್ ಯಾವುದು ಔಟ್ಸೈಡ್ ಸೊ ಇಲ್ಲಿ ಜಾರ್ ಒಳಗಡೆ ಏನಿದೆ ಅದು ಇನ್ ಅಂತ ಆಗುತ್ತೆ ಯಾವುದು ಹೊರಗಡೆ ಇದೆ ಔಟ್ ಅಂತ ಆಗುತ್ತೆ ಸೊ ಇಲ್ಲಿ ಫಿಶ್ ಒಳಗಡೆ ಯಾವುದು ಹೊರಗಡೆ ಯಾವುದು ನೆಕ್ಸ್ಟು ಕಲರ್ ಮಾಡಬೇಕು ಯಾವುದು ಒಳಗಡೆ ಇದೆಯೋ ಅದಕ್ಕೆ ಈಗ ಹೌ ಮೆನಿ ಪ್ಲಾಟ್ಸ್ ಆರ್ ದೇನ್ ಇನ್ ಅ ಪಾಟ್ ಪಾಟ್ ಒಳಗಡೆ ಎಷ್ಟಿದೆ ಸೊ ಇಲ್ಲಿ ಒಳಗಡೆ ಯಾವುದಿದೆ ಈಗ ಹೊರಗಡೆ ಇರೋದು ಕಲರ್ ಮಾಡಿ ಅಂತ ಹೇಳಿದ್ದಾರೆ ನೆಕ್ಸ್ಟು ಔಟ್ಸೈಡ್ ಯಾವ ಕೈ ಹೊರಗಡೆ ಇದೆಯೋ ಗ್ಲೌಸಿಂದ ಅದಕ್ಕೆ ಮಾತ್ರ ಕಲರ್ ಮಾಡೋಕ್ಕೆ ಹೇಳಿದ್ದಾರೆ ನೆಕ್ಸ್ಟು ಇದು ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಓಕೆ ನೆಕ್ಸ್ಟ್ ಮೋರ್ ಆ್ಯಂಡ್ ಲೆಸ್ ಇಲ್ಲಿ ಐಸ್ ಕ್ರೀಮ್ ಯಾವುದಕ್ಕೆ ಜಾಸ್ತಿ ಇದೆ ಅದಕ್ಕೆ ಟಿಕ್ ಮಾಡಿದ್ದಾರೆ ಸೊ ಮೋರ್ ಇರೋದಕ್ಕೆ ಟಿಕ್ ಮಾಡಿಸಿದ್ದಾರೆ ಲೆಸ್ ಇರೋದಕ್ಕೆ ಇಂಟು ಹಾಕಿಸ್ತಾ ಹೋಗಿದ್ದಾರೆ ಅಥವಾ ಎನಿ ಕಲರ್ಸು ಮಾಡಿಸ್ಬೋದು ಏನಾದ್ರು ಮಾಡ್ಕೋಬೋದು ನಮ್ಮಿದು ಈಗ ಇಲ್ಲಿ ಇಲ್ಲಿ ಜಾಸ್ತಿ ಜನ ಇದ್ದಾರೆ ಇಲ್ಲಿ ಕಮ್ಮಿ ಜನ ಸೊ ಈ ಥರ ಈಗ ಬ್ಯಾಸ್ಕೆಟಲ್ಲಿ ಫುಲ್ ಆ್ಯಪಲ್ ಇದೆ ಇದರಲ್ಲಿ ಆ್ಯಪಲ್ ಕಮ್ಮಿ ಇದೆ ಈ ಥರ ನೋಡಿಕೊಂಡು ನಾವು ಅದನ್ನು ಮಕ್ಕಳಿಗೆ ಹೇಳ್ಕೊಡ್ಬೋದು ಇದು ಮೋರ್ ಆ್ಯಂಡ್ ಲೆಸ್ ನೆಕ್ಸ್ಟು ಸೇಮ್ ಆ್ಯಂಡ್ ಡಿಫ್ರೆಂಟ್ ಅಂತ ಹೇಳಿತ್ತಲ್ಲ ಅದಕ್ಕೆ ಆಡ್ ಒನ್ ಔಟ್ ಸೊ ಇಲ್ಲಿ ಇದೆಲ್ಲನೂ ಸೇಮ್ ಇದೆ ಇದೊಂದು ಮಾತ್ರ ಬೇರೆ ಇದೆ ಇಲ್ಲೂ ಅಷ್ಟೇ ಇಲ್ಲಿ ಆ್ಯಪಲ್ ಆ್ಯಪಲ್ ಚೆರಿ ಇದೆ ಸೊ ಚೆರಿ ಔಟ್ ಆಗುತ್ತೆ ಯಾಕಂದ್ರೆ ದಟ್ ಅದು ಡಿಫ್ರೆಂಟ್ ಇಲ್ಲಿ ಈ ಇದರಲ್ಲಿ ಇದೆಲ್ಲ ಸೇಮ್ ಇದು ಮಾತ್ರ ಡಿಫ್ರೆಂಟ್ ಸೊ ಸೇಮ್ ಆ್ಯಂಡ್ ಡಿಫ್ರೆಂಟ್ ಅಂತ ಬಂದಾಗ ಮೇಯ್ನಾಗಿ ಬರೋದೆ ಆಡ್ ಒನ್ ಔಟ್ ಯಾವುದು ಆಡ್ ಒನ್ ಆಗಿರುತ್ತೆ ಅದನ್ನು ಔಟ್ ಮಾಡೋಂಥದ್ದು ಸೊ ಇದಿಷ್ಟು ನನ್ನ ಮಗನ ಬುಕ್ಕಲ್ಲಿದ್ದಂತಹ ಕಾನ್ಸೆಪ್ಟ್ಗಳು ನಾನು ನಿಮಗೆ ತೋರಿಸಿದ್ದೀನಿ ಖಂಡಿತ ಇದು ಯಾವುದೋ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ ಅವನ ಯೂಸ್ ಮಾಡಿರೋಂತಹ ಬುಕ್ಕು ಇದು ಅವನ ಟೆಕ್ಸ್ಟ್ ಬುಕ್ಕು ಅದರಲ್ಲಿರೋದನ್ನೇ ನಾನು ನಿಮಗೆ ತೋರಿಸಿರೋದು ಇದು ಅವನ ಟೆಕ್ಸ್ಟ್ ಬುಕ್ಕು ಸೊ ಅದು ತುಂಬ ಚೆನ್ನಾಗಿರುವಂತಹ ಟೆಕ್ಸ್ಟ್ ಬುಕ್ ಅದು ನೆಕ್ಸ್ಟು ಕೆಲವೊಂದು ವರ್ಕ್ಶೀಟ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇದು ನಾನು ಕ್ರಿಯೇಟ್ ಮಾಡಿರುವಂತಹ ವರ್ಕ್ಶೀಟ್ ಇದನ್ನೆಲ್ಲ ನಾನು ಆಲ್ರೆಡಿ ನಿಮಗೆ ವಿಷುವಲ್ ಡಿಸ್ಕ್ರಿಮಿನೇಷನ್ ಅನ್ನೋವಂತಹ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನೀವಿನ್ನು ವಿಷುವಲ್ ಡಿಸ್ಕ್ರಿಮಿನೇಷನ್ ಅನ್ನೋ ವಿಡಿಯೋ ನೋಡಿಲ್ಲ ಅಂದರೆ ಅದನ್ನು ಫಸ್ಟು ನೋಡಿ ಆವಾಗ ನಿಮಗೆ ಗೊತ್ತಾಯಿತು ಈ ವಿಡಿಯೋ ನೋಡಿದ ನಂತರ ಅದನ್ನು ನೋಡಿದರೆ ನಿಮಗೆ ಐಡಿಯಾ ಸಿಗುತ್ತೆ ವಿಷುವಲ್ ಡಿಸ್ಕ್ರಿಮಿನೇಷನ್ ಅಂದರೆ ಏನು ಅನ್ನೋದು ಅದರಲ್ಲಿ ಗೊತ್ತಾಯಿತು ಸೊ ಇದರಲ್ಲಿ ಆಡ್ ಒನ್ ಔಟ್ ಸೊ ಯಾವ ಇದೆಲ್ಲ ಸೇಮ್ ಇದು ಮಾತ್ರ ಡಿಫ್ರೆಂಟ್ ಸೊ ಇದೆಲ್ಲನೂ ಸೇಮ್ ಅಥವಾ ಡಿಫ್ರೆಂಟ್ ಅನ್ನೋದಕ್ಕೆ ಇರುವಂತಹ ವರ್ಕ್ಶೀಟು ಈ ಥರ ಸಿಂಪಲ್ಲಾಗಿ ನಾವೇನೇ ಕೆಲವೊಂದು ವರ್ಕ್ಶೀಟ್ಗಳನ್ನು ಮನೆಯಲ್ಲಿ ಮಾಡ್ಬೋದು ತುಂಬ ಹೆವಿಯಾಗಿ ಮಾಡಬೇಕು ಅಂತಿಲ್ಲ
ನಿಮಗೆ ಪ್ರಿಂಟೇ ತೆಗಿಬೇಕು ಅಂತಲೂ ಇಲ್ಲ, ಎಲ್ಲ ವರ್ಕ್ಶೀಟ್ನೂ ಆರಾಮಾಗಿ ಪೆನ್ ಆ್ಯಂಡ್ ಪೆನ್ಸಿಲ್ ಇದ್ದರೆ ನಾವು ಆರಾಮಾಗಿ ಕ್ರಿಯೇಟ್ ಮಾಡ್ಕೊಳ್ಬೋದು ಅನ್ನೋದಕ್ಕೆ ನಾನು ತೋರಿಸಿರುವಂತಹ ವರ್ಕ್ಶೀಟ್ಗಳಿದು ಅಷ್ಟೇ. ಸೊ ಈ ಥರ ಪ್ರೀ ಮ್ಯಾಥ್ಸ್ ಕಾನ್ಸೆಪ್ಟ್ಗಳನ್ನು ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಮುಂದೆ ತುಂಬಾ ಹೆಲ್ಪ್ ಆಗುತ್ತೆ. ಈಗ ಗ್ರೇಟರ್ ದ್ಯಾನ್ ಲೆಸ್ಸರ್ ದ್ಯಾನ್ ಕಾನ್ಸೆಪ್ಟ್ ಮಗುಗೆ ತಿಳ್ಕೊಳ್ಬೇಕು ಅಂದರೆ ಅದಕ್ಕೆ ಸ್ಮಾಲ್ ಆ್ಯಂಡ್ ಬಿಗ್ ಯಾವುದು ಅನ್ನೋದು ಗೊತ್ತಿರಬೇಕು. ಬಿಗ್ ಸ್ಮಾಲ್ ಅನ್ನೋ ಕಾನ್ಸೆಪ್ಟ್ ಗೊತ್ತಿದ್ದರೆ ಮಾತ್ರ ಮಗುಗೆ ಮುಂದೆ ಗ್ರೇಟರ್ ದ್ಯಾನ್ ಲೆಸ್ ದ್ಯಾನ್ ಗೊತ್ತಾಗುತ್ತೆ. ಸೊ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಬಿಗ್ ಆ್ಯಂಡ್ ಲೆಸ್ ಸ್ಮಾಲ್ ಬಗ್ಗೆನೂ ಇನ್ಫಾರ್ಮೇಷನ್ ಕೊಡ್ತೀನಿ. ಈಗ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡೋಣ. ಸೊ ಇದೆಲ್ಲಾನು ಪ್ರೀ ಮ್ಯಾಥ್ಸ್ ಕಾನ್ಸೆಪ್ಟ್ಗಳು ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ.